Hey! ಧ್ಯಾನ ಇದೇನೋ ನಿನಗೆ ಯಾವಾಗಿಂದ ಸಿಲ್ಕ್ ಸಿಲ್ಕ್ ಅಂತ ಬಡ್ಕೋತಾನೆ ಇದೆಯಾ? ಅದ್ ಯಾಕೋ ಗೊತ್ತಿಲ್ಲಮ್ಮ, ನಿನ್ನೆ ರಾತ್ರಿಯಿಂದ ಯಾರನ್ನ ನೋಡಿದ್ರು ಸಿಲ್ಕ್ ತರನೇ ಕಾಣಿಸ್ತಾ ಇದ್ದಾರೆ. ನೀನು ಒಂಥರ ಅವಳಂಗೆ. ಏ ತು ಆಗ್ತೀನಿ ನೋಡು. ಅರೆ ಇದೇನ್ರೋ, ಇವತ್ತು ಸಿಗ್ನಲ್ ಇಲ್ಲ, ಗಿಗ್ನಲ್ಲೂ ಇಲ್ಲ, ಮನೆ ಹತ್ರನೂ ಬರಲಿಲ್ಲ, ಎಲ್ಲ ಹಾಳಾಗೋಗಿದ್ರೆ ಏನ್ ಮಾಡೋದು ಗುರು? ಈ ನನ್ನ ಮಗನ್ನ ಹಿಡ್ಕೊಂಡ್ ಬರೋದೇ ದೊಡ್ಡ ಕಷ್ಟ ಆಗೋಗ್ಬಿಟ್ಟಿದೆ. ಯಾಕೆ ಯಾಕೆ ಹೇಳ್ತೀಯ? ಕಾಮಾಲೆ ಕಣ್ಣವನ್ ಕಂಡಿದ್ದಲ್ಲ ಅಳದಿ ಅಂದಂಗೆ ಯಾರು ನೋಡಿದ್ರು ಸಿಲ್ಕ್ ಸಿಲ್ಕ್ ಅಂತಾನೆ. ಸಿಲ್ಕ ಏನೋ ಇದು ಹೊಸ ವಿಷಯ. ಎಣ್ಣೆ ಹಾಕಕ್ ಹೋಗಿದ್ವಿ, ಅಲ್ಲಿ ಸಿಲ್ಕ್ ನೋಡಿದ್ವಿ ಅವಳ ಜೊತೆ. ಆಹಾ, ಇದಕ್ಕೆ ನೀವು ನಮ್ಮನ್ನ ಊಟ ಕಳಿಸ್ಬಿಟ್ಟು ನೀವು ಉಳ್ಕೊಂಡಿದ್ದು? ನನ್ ಮಗನೇ ಈ ಕೆಲಸ ಮಾಡೋಕೆ ನಾನು ಉಪಯೋಗಕ್ಕೆ ಬರೋಲ್ಲ ಅನ್ನೋದು ಬೇರೆನಾ? ಮತ್ತಿನ್ನೇನಯ್ಯ, ಒಂದ್ ಎಣ್ಣೆ ಹೊಡೆಯಕ್ ಬರಲ್ಲ, ಸಿಗರೇಟ್ ಸೇದಲ್ಲ, ಮಟನ್ ತಿನ್ನಕ್ ಬರಲ್ಲ, ಬರೀ ನನ್ ತಲೆ ತಿಂತೀಯ. ನಿನಗ್ ತಾಕತ್ತಿದ್ರೆ ಒಂದ್ ಸಿಗರೇಟ್ ಸೇದು ನೋಡೋಣ. ಕೊಡೋ ಇಲ್ಲಿ, ನೀನೇ ಅಂಟಿಸ್ಕೊಡು. ಕಡ ನಾನ್ ಸೇತೀನಿ. ಏಟಿಕೆ ಅಮ್ಮ, ಇದಕ್ಕೇನು ಕಮ್ಮಿ ಇಲ್ಲ. ಇಲ್ಲಿ ನಿಂತ್ಕೊಂಡು ಹರಟೆ ಹೊಡಿತಿದ್ದೀರಲ್ಲ, ಅದ್ರ ಬದಲು ಎಲ್ಲಾದ್ರೂ ಕೆಲ್ಸಕ್ಕಾದ್ರೂ ಹೋಗ್ಬಾರ್ದ? ಹೋದ್ ಕಡೆಲ್ಲೆಲ್ಲ ಎಕ್ಸ್ಪೀರಿಯನ್ಸ್ ಕೇಳಿದ್ರೆ ಹೆಂಗೆ? ಕರ್ದ ಕೆಲ್ಸ ಕೊಟ್ರೆ ಮಾಡ್ತೀವಪ್ಪ. ಕರೆದ್ ಕೊಡೋಕೆ ಅದು ಮುತ್ತೈದೇರಿ ಕೊಡೋ ಅರಿಶಿನ ಕುಂಕುಮ ಅಲ್ಲ, ನೀವೇ ಹೋಗ್ಬೇಕು. ಹೋಗಿದ್ದೆ, ಕೆಲ್ಸ ಕಾಲಿತ್ತು. ಮತ್ ಯಾಕೆ ಹೋಗ್ಲಿಲ್ಲ? ತಿಂಗಳಿಗೆ 500 ರೂಪಾಯಿ ಸಂಬಳ, ಮುಂದಿನ ವರ್ಷದಿಂದ 100 ರೂಪಾಯಿ ಜಾಸ್ತಿ ಮಾಡ್ತೀನಿ ಅಂದ್ರು. ಅದಕ್ಕೆ ನಾನು ಮುಂದಿನ ವರ್ಷದಿಂದ ಬರ್ತೀನಿ ಅಂತ ಹೇಳಿ ಬಂದ್ಬಿಟ್ಟೆ. ಆಹಾ, ಎಂಥ ಘನ ಕಾರ್ಯ ಮಾಡಿದ್ಯಪ್ಪ. ಏನು ಸುಟ್ಟು ವಾಸ್ತೆ ಬರ್ತಿದೆ? ಯಾರ್ದೋ ಮನೆಗ್ ಬೆಂಕಿ ಬಿದ್ದೋಗ್ಬಿಟ್ಟಿರ್ಬೇಕು. ದೇವ್ರೆ, ಅವ್ರನ್ನ ಕಾಪಾಡಪ್ಪ. ಲೋ, ತರ್ಲೆ ಮುಂಡೆದೆ ನಿನ್ ಜೇಬಲ್ಲೇ ಹೊಗೆ ಬರ್ತಿದೆ.